Hi friends, welcome to my channel Super Saviruchi. Ivattu prawn tawa fry recipe na share maartta idini. Adakke naan illi 1/2 kg astu prawn tagondidini. Prawn ge marinate maadalu ond masala na ready maadkobeku. Adakke 1 spoon astu pepper powder na hakkota idini. Pepper powder matte 2 spoon astu chilli powder, 1/2 spoon astu uppu hakkondu swalpa neer haaki paste na ready maadkoli masala. To idakke haage 1 spoon astu arishina hakkobeku. ಎಲ್ಲ ಮಸಾಲನ ಚೆನ್ನಾಗಿ ಮಿಕ್ಸ್ ಮಾಡಿ ಮಸಾಲೆ ಸ್ವಲ್ಪ ಗಟ್ಟಿಯಾಗಿ ಕಲಸ್ಕೊಳ್ಳಿ ತುಂಬಾ ನೀರು ಹಾಕಬೇಡಿ ಇವಾಗ ಇದು ಕಲಸಿರೋ ಮಸಾಲೆಗೆ ಪ್ರಾನ್ಸ್ ಹಾಕ್ತಾ ಇದೀನಿ ಪ್ರಾನ್ಸ್ ಎಲ್ಲ ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು 1 ಅವರ್ ಆದರೂ ಮ್ಯಾರಿನೇಟ್ ಆಗಲು ಬಿಡಬೇಕು ನಾವು ಎಷ್ಟು ಚೆನ್ನಾಗಿ ಮ್ಯಾರಿನೇಟ್ ಮಾಡಿ ಫ್ರೈ ಮಾಡ್ತೀವಿ ನೋಡಿ ಆಗಾಗ್ಲೇ ಪ್ರಾನ್ಸ್ ಫಿಶ್ ಎಲ್ಲ ಚೆನ್ನಾಗಿ ಫ್ರೈನೂ ಚೆನ್ನಾಗಿ ಆಗುತ್ತೆ ಮತ್ತೆ ಉಪ್ಪು ಖಾರ ಎಲ್ಲ ಹಿಡಿದು ಟೇಸ್ಟಿಯಾಗಿ ಇರುತ್ತೆ ನೋಡಿ ಇದು ಇವಾಗ ಮಿಕ್ಸ್ ಆಗಿದೆ ಇದನ್ನು 1 ಅವರ್ ಬಿಟ್ಟು ಫ್ರೈ ಮಾಡಬೇಕು ಇವಾಗ ಒಂದು ತವಾ ಇಟ್ಕೊಂಡು ಐರನ್ ತವಾದಲ್ಲಿ ನಾನು ಎಣ್ಣೆ ಹಾಕಿ ಎಣ್ಣೆ ಸ್ವಲ್ಪ ಬಿಸಿ ಆಗಿದೆ ಈಗ ಇದು 1 ಅವರ್ ಆದಮೇಲೆ ನಾನು ಅದನ್ನು ಫ್ರೈ ಮಾಡ್ತಾ ಇದೀನಿ ತವಾ ಫ್ರೈ ಫ್ರೈ ಮಾಡುವಾಗ ಒಂದು ಸಲ ಎಣ್ಣೆ ಚೆನ್ನಾಗಿ ಬಿಸಿ ಆಗಿತಂದ್ರೆ ಮೀಡಿಯಂ ಟು ಲೋ ಫ್ಲೇಮ್ ಅಲ್ಲಿ ಇಟ್ಟು ನಾವು ಫ್ರೈ ಮಾಡ್ಕೋಬೇಕು ಈ ತರ ಪ್ರಾನ್ಸ್ ಫಿಶ್ ಕ್ರ್ಯಾಬ್ ರೆಸಿಪಿನ ನೋಡಬೇಕಂದ್ರೆ ನನ್ನ ಚಾನೆಲ್ ಸೂಪರ್ ಸವಿರುಚಿಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಹೊಸ ಅಡುಗೆಯ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ ಇವಾಗ ಸ್ವಲ್ಪ ಫ್ರೈ ಆದಮೇಲೆ ಮೇಲ್ಕಡೆಯಿಂದ ಕರಿಬೇವನ್ನು ಹಾಕ್ತಾ ಇದ್ದೀನಿ ಕರಿಬೇವು ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಇದಕ್ಕೆ ಪ್ರಾನ್ಸಿಗೆ ಇವಾಗ ನೋಡಿ ಒಂದು ಸೈಡಿಂದು ಫ್ರೈ ಆಗಿದೆ ಈಗ ಇನ್ನೊಂದು ಸೈಡು ನಾನು ಟರ್ನ್ ಮಾಡಿ ತಿರುಗಿಸಿ ಹಾಕ್ತಾ ಇದ್ದೀನಿ ಪ್ರಾನ್ಸು ಎರಡೂ ಕಡೆ ನಾವು ಒಂದೊಂದು 2-2 ನಿಮಿಷ ಫ್ರೈ ಮಾಡ್ಕೋಬೇಕು ಬಟ್ ಮೀಡಿಯಂ ಲೋ ಫ್ಲೇಮಲ್ಲಿಟ್ಟೆ ಫ್ರೈ ಮಾಡಿ ಇಲ್ಲಾಂದರೆ ಅದು ಬೇಗ ಸೀದೋಗುತ್ತೆ ಈಗ ಒಂದು ಸೈಡ್ ಚೆನ್ನಾಗಿ ಫ್ರೈ ಆಗಿದೆ ಈಗ ಇನ್ನೊಂದು ಕಡೆಯೂ 1-2 ನಿಮಿಷ ಫ್ರೈ ಆಗಬೇಕು ನೋಡಿ ಇದು ಇವಾಗ ಫ್ರೈ ಆಗಿದೆ ಈಗ ಇದನ್ನು ಸೈಡಲ್ಲಿ ಸ್ವಲ್ಪ ಎಣ್ಣೆ ಸಪ್ರೇಟ್ ಆಗೋವರೆಗೂ ಬಿಟ್ಟು ಇದನ್ನು ತೆಗಿತಾ ಇದ್ದೀನಿ ನೋಡಿ ಬಿಸಿ ಬಿಸಿಯಾದ ಸ್ಪೈಸಿ ಆ್ಯಂಡ್ ಟೇಸ್ಟಿಯಾಗಿರೋ ಪ್ರಾನ್ ಫ್ರೈ ರೆಡಿಯಾಗಿದೆ ಇದನ್ನು ಅನ್ನ ರಸಂ ಜೊತೆ ಸೈಡ್ ಡಿಶಾಗೂ ತಿನ್ಬೋದು ಅಥವಾ ಸ್ಟಾರ್ಟರ್ಸ್ ಥರನೂ ತಿನ್ನಿ ಸೂಪರಾಗಿರುತ್ತೆ ನೋಡಿದ್ರಲ್ಲ ಪ್ರಾನ್ಸ್ ತವಾ ಫ್ರೈ ಮಾಡೋದು ತುಂಬಾ ಈಸಿ ಬೇಗನೆ ಕ್ವಿಕ್ಕಾಗಿ ಮಾಡ್ಕೋಬೋದು ಮತ್ತು ಭಾಳ ಟೇಸ್ಟಿಯಾಗಿರುತ್ತೆ ಪ್ರಾನ್ಸ್ ಎಲ್ಲ ತಿನ್ನಲು ಇದನ್ನು ನೀವು ಎಲ್ಲರೂ ಟ್ರೈ ಮಾಡಿ ನೋಡಿರಿ ನನ್ನ ರೆಸಿಪಿ ನಿಮಗೆ ಇಷ್ಟ ಆಗಿತ್ತಂದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ನನ್ನ ರೆಸಿಪಿನ ಶೇರ್ ಮಾಡಿ ಹೊಸ ಅಡುಗೆಗೋಸ್ಕರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ Thank you for watching.